ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ಹೊಸ ದಿನದಲ್ಲಿ ಕರ್ತನು ಹೊಸ ಕೃಪೆಗಳಿಂದ ನಿಮ್ಮನ್ನು ತುಂಬಿಸಿ ನಡೆಸಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮಾತುಗಳಲ್ಲಿರುವ ಲಾಭ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 12:37 ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ನೋಡಿ, ನಾವು ಓದಿರುವ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಮಾತಿನಿಂದಲೇ ನಮಗೆ ತೀರ್ಪಾಗ್ತದಂತೆ. ಆದುದರಿಂದ ದೇವರ ರಾಜ್ಯದಲ್ಲಿ ಮಾತುಗಳ ಬಹಳ ಪ್ರಾಮುಖ್ಯವಾಗಿವೆ, ಮತ್ತು ಅವುಗಳನ್ನು ಅಜಾಗರೂಕತೆಯಿಂದ ಉಪಯೋಗಿಸಬಾರದು. ನಿಮ್ಮ ನಿಜವಾದಂಥ ವ್ಯಕ್ತಿತ್ವವು ನಿಮ್ಮ ಮಾತುಗಳಲ್ಲಿ ಪ್ರಕಟವಾಗ್ತದೆ. ಪಾಸ್ಟರ್, ನಾನು ಸುಮ್ಮನೆ ಹೇಳಿದ್ದೆ, ಪಾಸ್ಟರ್ ನಾನು ತಮಾಷೆಗೆ ಹೇಳಿದ್ದೆ, ಹಾಗೆ ಹೇಳಬಾರದು. ಪ್ರತಿಯೊಂದು ಮಾತುಗಳನ್ನು ಎಚ್ಚರದಿಂದ ಮಾತನಾಡಬೇಕು. ಒಂದು ಸಾರಿ ಒಬ್ಬ ವಿಶ್ವಾಸಿ ಹಾಗೆ ಪಾಸ್ಟರ್ ಹತ್ರ ಬಂದುಬಿಟ್ಟು, ಪಾಸ್ಟರ್, ಅವ್ರ ಬಗ್ಗೆ ನಾನು ಸುಮ್ಮನೆ ಅವರಿವ್ರ ಹತ್ರ ಹೇಳಿಬಿಟ್ಟೆ, ತಪ್ಪಾಗಿ ಸುಳ್ಳು ಸಾಕ್ಷಿ ಹೇಳಿಬಿಟ್ಟೆ. ಆಗ ಪಾಸ್ಟ್ರು ಒಂದು ಹಾಳಿಯನ್ನು ತೆಗೆದುಕೊಂಡು ಬಂದ್ರಿ ಅಂದ್ರಂತೆ. ತೆಗೆದುಕೊಂಡು ಬಂದರು, ಅದನ್ನು ಚೆನ್ನಾಗಿ ಹರಿದು ಹಾಕಿದ್ರು, ಎಲ್ಲ ತುಂಡು ತುಂಡು ಮಾಡಿ ಅದನ್ನು ಗಾಳಿಗೆ ಬೀಸಾಕಿದ್ರಂತೆ. ಗಾಳಿಗೆ ಬೀಸಾಕಿದ ಮೇಲೆ ಅವುಗಳನ್ನೆಲ್ಲ ಆರಿಸಿಕೊಂಡು ಬನ್ನಿರಿ ಅಂತ ಹೇಳಿದ್ರಂತೆ. ಪಾಸ್ಟರ್, ಅದು ಅಸಾಧ್ಯ, ಅದು ಹೇಗಾಗುತ್ತೆ, ಗಾಳಿಗೆ ಯಾವ್ಯಾವ ದಿಕ್ಕಿಗೆ ಹೋಗಿಬಿಟ್ಟಿದೆ. ಆಗ ಪಾಸ್ಟರ್ ಹೇಳಿದ್ರಂತೆ, ನಮ್ಮ ಮಾತು ಹಾಗೆ, ಒಂದು ಸಾರಿ ಮಾತನ್ನು ಆಡಿಬಿಟ್ರೆ ತಿರುಗಿ ಅದನ್ನು ಸರಿಪಡಿಸಲಿಕ್ಕಾಗೋದಿಲ್ಲ. ಆದುದರಿಂದ ನಾವು ಏನನ್ನು ಹೇಳ್ತೇವೆ, ಏನನ್ನು ಮಾತನಾಡ್ತೇವೆ, ಬಹಳ ಜಾಗರೂಕತೆ ಆಗಿರಬೇಕು. ಈ ಮಾತುಗಳಿಂದಲೇ ನಮ್ಮ ಜೀವಿತವನ್ನು ರೂಪಿಸಿಕೋಬೋದು ಅಥವಾ ನಮ್ಮ ಭವಿಷ್ಯವನ್ನು ಕೆಡಿಸ್ಕೋಬೋದು. ಆದುದರಿಂದ ಮಾತುಗಳ ಕುರಿತು ಎಚ್ಚರವಾಗಿರಬೇಕು. ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ, 1:19 ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ನೋಡಿ, ಆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಿವಿಗೊಡುವುದರಲ್ಲಿ ತೀವ್ರವಾಗಿ ಅಂದರೆ ಸ್ವಲ್ಪ ಸ್ಪೀಡಾಗಿ, ನಾವು ಉಲ್ಟ ಕಿವಿಗೊಡೋದರಲ್ಲಿ ಮೆಲ್ಲ ಇರ್ತವೆ, ಮಾತಾಡೋದರಲ್ಲಿ ಸ್ಪೀಡ ಇರ್ತವೆ. ದೇವರು ಹೇಳ್ತಾ ಇದ್ದಾರೆ, ಮಾತಾಡೋದರಲ್ಲಿ ನಿಧಾನ ಇರಲಿ, ಕಿವಿಗೊಡುವುದರಲ್ಲಿ ತೀವ್ರವಾಗಿರಬೇಕಂತೆ. ಆದುದರಿಂದ ನಮ್ಮ ಮಾತುಗಳನ್ನು ನಾವು ಬಹಳ ಜಾಗರೂಕತೆಯಿಂದ ಮಾತನಾಡಬೇಕ್ರಿ. ವಾಕ್ಯದ ವಿರೋಧ ತಮಾಷೆ ಮಾಡಿ ಅಪಾಯಕ್ಕೊಳಗಾಗಬೇಡ್ರಿ. ನೋಡ್ರಿ, ಉದಾಹರಣೆಗೆ ಏಸಾವನನ್ನು ತೆಗೆದುಕೊಳ್ಳ್ರಿ. ಕೆಲವರು ಅದನ್ನು ಕೇವಲ ಮಾತುಗಳಿಂದ ಎನಿಸಬಹುದು. ಆತನು ತನ್ನ ಚೊಚ್ಚಲತನವನ್ನು ಸಹೋದರ ಯಾಕೋಬನಿಗೆ ಕೊಟ್ಟು ಬಿಟ್ಟನು. ಅಸಂಭವ ನಮಗೆ ಗೊತ್ತು. ಆತನಿಗೆ ಹಸಿವಿಯಾಗಿ ಆಹಾರವು ಬಯಸಿದ್ದನ್ನು ತನ್ನ ತಮ್ಮನಾದ ಯಾಕೋಬನು ಕೆಂಪಾದ ರುಚಿ ಪದಾರ್ಥವನ್ನು ಮಾಡುತ್ತಿದ್ದ. ಅದರಿಂದ ಸ್ವಲ್ಪವನ್ನು ಯಾಕೋಬನಲ್ಲಿ ಆತನು ಕೇಳಿಕೊಂಡ. ಅವರ ಮುಂದಿನ ಸಂಭಾಷಣೆಯನ್ನು ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿ ಏಸಾವನಿಂದ ಏದೋಮ್ ಎಂಬುದಾಗಿ ಹೆಸರಾಯಿತು. ಯಾಕೋಬನವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು, ಏಸಾವನ ಆವಾಗ ಹೇಳ್ತಾ ಇದ್ದಾನೆ, ಅವನು ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು. ಅಸಡ್ಡೆ ಮಾತುಗಳು. ಅಯ್ಯೋ, ನಾನು ಏನೋ ಇದನ್ನು ಬಿಡಪ್ಪ, ಸುಮ್ಮನೆ ಯಾಕೋ ಜೀವಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು. ಯಾಕೋಬನು ಹೇಳ್ತಾ ಇದ್ದಾನೆ, ಮೊದಲು ಪ್ರಮಾಣ ಮಾಡು. ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಇದು ಬಹಳ ನಿಜವಾಗಿ ಕರುಣಾಜನಕವಾಗಿದೆ ನೋಡ್ರಿ.
ಇದರ ಪರಿಣಾಮವಾಗಿ ಈಸಾಕನು ತನ್ನ ಆಶೀರ್ವಾದವನ್ನು ತನ್ನ ಹಿರಿಮಗನಿಗೆ ವರ್ಗಾಯಿಸುವಾಗ ಏಸಾವನಿಗೆ ಕೊಡುವ ಬದಲು ತಪ್ಪಿ ಯಾಕೋಬನಿಗೆ ಕೊಟ್ಟನು. ಆದರೆ ಅದು ಹಾಗೆ ಆಗಬೇಕಾಗಿತ್ತು, ಏಕೆಂದರೆ ಅಸಡ್ಡ ಮಾತಿನಿಂದ ಹೇಳಿದನು, ನನ್ನಂಥವನಿಗೆ ಯಾಕೆ ಚೊಚ್ಚಲ ಹಕ್ಕು, ಯಾಕೆ ನನಗೆ ಪ್ರಥಮ ಫಲದ ಆಶೀರ್ವಾದ. ಅವನು ಯಾಕೋಬನಿಗೆ ಅಸಡ್ಡೆಯ ಮಾತಿನಿಂದನೇ ಕೊಟ್ಟುಬಿಟ್ಟಿದನು. ಏಸಾವ ತಾನು ಏನು ಹೇಳಿದನೋ ಅದನ್ನು ಸರಿಯಾಗಿ ತಿಳಿಯದೆ ಮಾತನಾಡಿದ್ದಾನೆಂಬುದಾಗಿ ಕಾಣುವುದಾದರೂ ಅಷ್ಟರಲ್ಲಿ ಬಹಳವಾಗಿ ತಡವಾಗಿ ಹೋಗಿತ್ತು. ಅವನು ಏನು ಹೇಳಿದ್ನೋ ಅದೇ ಥರ ಅವನ ಆಶೀರ್ವಾದ ಅವನಿಂದ ಬಿಟ್ಟು ಹೋಗ್ಬಿಡ್ತು. ಕೊನೆಯದಾಗಿ ಕಣ್ಣೀರಿನೊಂದಿಗೆ ಬೇಡ್ತದೇನಪ್ಪ, ಇನ್ನೇನಾದರೂ ಒಂದು ಆಶೀರ್ವಾದ ಇದ್ದರೆ ನನಗೆ ಕೊಡಪ್ಪ, ಇಲ್ಲಪ್ಪ ಎಲ್ಲ ಆಶೀರ್ವಾದ ಯಾಕೊಬ್ಬನೇ ತೊಗೊಂಡು ಹೋಗಿಬಿಟ್ಟಿದ್ದಾನೆ. ನೋಡ್ರಿ, ನಮ್ಮ ಜೀವನದಲ್ಲಿ ಆಡುವಂಥ ಮಾತುಗಳು, ನಿಮ್ಮ ಮಾತುಗಳು ನಿಮ್ಮನ್ನು ಪ್ರತಿನಿಧಿಸುತ್ತವೆ, ಅವುಗಳಿಗೆ ಅರ್ಥವಿದೆ. ಅಜಾಗರೂಕರಾಗಿ ಮಾತನಾಡಬೇಡ್ರಿ, ನನಗೆ ಅದರ ಅರ್ಥ ತಿಳಿದಿರಲಿಲ್ಲ ಎಂದು ಹೇಳಬೇಡ್ರಿ, ಸತ್ಯವನ್ನು ಮಾತನಾಡ್ರಿ. ಬೈಬಲ್ ಹೇಳ್ತದೆ, ನೀತಿವಂತನ ಹೃದಯ ವಿವೇಚಿಸಿ ಉತ್ತರ ಕೊಡ್ತದಂತೆ, ಜ್ಞಾನೋಕ್ತಿಗಳು 15:28 ನೋಡ್ರಿ. ಆತ್ಮಿಕ ಸಂಗತಿಗಳಿಗಾಗಿ ಮಾನ್ಯನೆ ಕೊಡದೆ ಮಾತುಗಳಿಂದ ತನ್ನ ಚೊಚ್ಚಲತನವನ್ನು ಹೀನೈಸಿದ ಏಸಾವನ ಹಾಗೆ ಆಗಬೇಡ್ರಿ. ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ. ಯೇಸುಸ್ವಾಮಿ ಕೂಡ ಮಾತುಗಳಲ್ಲಿ ಎಷ್ಟು ಬೇಕೋ ಅಷ್ಟು ಮಾತನಾಡಿದರು. ನಮ್ಮ ಜೀವನದಲ್ಲಿ ಕೂಡ ಸರಿಯಾದದ್ದನ್ನು ಸರಿಯಾದ ರೀತಿಯಲ್ಲಿ ಮಾತನಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಮಾತುಗಳನ್ನು ಹೇಗೆ ಉಪಯೋಗಿಸಬೇಕು, ಸುಮ್ಮನೆ ಮಾತುಗಳನ್ನು ಆಡಬಾರ್ದೆಂಬುದಾಗಿ ಈ ದಿನದ ನಾವು ಧ್ಯಾನಿಸುವ ವಿಷಯದಲ್ಲಿ ಕಲಿತುಕೊಂಡಿದ್ದೇವೆ. ದೇವರೇ, ನನಗೆ ಸಹಾಯ ಮಾಡ್ರಪ್ಪ, ನನಗೆ ಕೃಪೆ ತೋರಿಸು ಸ್ವಾಮಿ. ಮನುಷ್ಯನು ತನ್ನ ಹೊಟ್ಟೆ ತುಂಬ ತನ್ನ ಬಾಯಿ ಫಲವನ್ನು ಊಟ ಮಾಡುವನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ದೇವರೇ, ನಮ್ಮ ಜೀವನದಲ್ಲಿ ಬಾಯಿಗೆ ಬಂದದೆಲ್ಲ ಮಾತನಾಡದೆ ನಿಮ್ಮ ನಾಮವನ್ನು ಘನಪಡಿಸುವ, ನಿಮ್ಮ ಚಿತ್ತವನ್ನು ಮಾಡುವಂಥ ಮಾತುಗಳನ್ನು ಆಡಲಿಕ್ಕೆ ಕೃಪೆ ಕೊಡ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ, ನಿನ್ನ ಜನರಿಗಾಗಿ ಸ್ತೋತ್ರ. ಈ ದಿನ ವಿಶೇಷವಾದ ಕೃಪೆಯಿಂದ ತುಂಬಿಸ್ರಿ. ಈ ದಿನ ನಿನ್ನ ಮಕ್ಕಳ ಅನ್ನಪಾನಗಳನ್ನು ನೀವು ಬ್ಲೆಸ್ ಮಾಡ್ರಪ್ಪ. ಎಲ್ಲರಿಗೂ ಶರೀರದಲ್ಲಿ ಒಳ್ಳೆಯ ಆರೋಗ್ಯ ಬಲವನ್ನು ಕೊಡ್ರಿ. ಈ ದಿನ ಕೂಡ ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನು ಮಾಡಲಿಕ್ಕೆ ನಿನ್ನ ಜನರಿಗೆ ಬಲ ಅನುಗ್ರಹಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.